ಅಂತಂದ್ರೆ ಈ ಇದರ ಜೊತೆಗೆ ಮಕ್ಕಳಿಗೆ ಎಸ್ಪೆಷಲಿ ನಾವು ಸಾಫ್ಟ್ ಸ್ಕಿಲ್ಸ್ಗಳನ್ನ ಡೆವಲಪ್ ಮಾಡಿದ್ವು ಮಂಗಳೂರಿನಲ್ಲಿ ಕಳೆದ ತಿಂಗಳು ಆದಂತಹ ವಿಶೇಷತೆ. ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದಲ್ಲಿರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಇದರಿಂದ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ಇವತ್ತಿನ ಉದ್ಯೋಗಿಗಳು ಏನ್ ಇಲ್ಲಿ ಸೇರಿದ್ದಾರೆ ಉದ್ಯೋಗಕ್ಕೋಸ್ಕರ, ನಾನು ಅವರಲ್ಲಿ ಒಂದು ಮನವಿ, ನೀವು ಉದ್ಯೋಗ ಯಾವುದಾದರೂ ಸರಿಯೇ, ನೀವು ಯಾವ ಉದ್ಯೋಗವನ್ನು ಪಡಿತೀರಾ ಆ ಉದ್ಯೋಗದಲ್ಲಿ ಶ್ರದ್ಧೆಯಿಂದ ಕೆಲಸವನ್ನು ಮಾಡುವಂತಹ ನೀವು ಮನಸ್ಸನ್ನು ಮಾಡಬೇಕಾಗಿದೆ. ಇವತ್ತು ನಮ್ಮ ಮನಸ್ಸುಗಳಲ್ಲಿ ಒಂದನ್ನು ತೆಗಿಬೇಕು, ನಾನು ಸರ್ಕಾರದ ಉದ್ಯೋಗದಲ್ಲಿ ಮಾತ್ರ ಉದ್ಯೋಗ ಪಡೆದರೆ ಉದ್ಯೋಗಿ ಅನ್ನೋದನ್ನು ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಬೇಕು. ಕಾರಣ ಇಷ್ಟೇ, ನನಗೆ ನಾನು ಕುಲಪತಿಯಾಗಿ ಅನೇಕ ಒತ್ತಡಗಳನ್ನು ನಾನು ದಿನ ಬೆಳಗಾದರೆ ನೋಡ್ತಿರ್ತೀನಿ. ನೀವೆಲ್ಲರೂ ಬೇರೆ ಕಡೆ ಉದ್ಯೋಗ ಕೊಡಿಸ್ತೀನಿ ಬೇಡ ಬೇಡ ಅಂತಾರೆ, ನನಗೆ ಇಲ್ಲೇ ಉದ್ಯೋಗ ವಿಶ್ವವಿದ್ಯಾಲಯದಲ್ಲೇ ಉದ್ಯೋಗ ಬೇಕು ಅಂತಾರೆ. ಸರ್ಕಾರದ ಉದ್ಯೋಗಕ್ಕೆ ಸೇರಿದ್ರೆ ಮಾತ್ರ ನಾನು ಸೇಫ್ ಆಗಿರ್ತೀನಿ, ಅಲ್ಲ ಅಂದರೆ ಪ್ರೈವೇಟಲ್ಲೆಲ್ಲೋ ಒಂದು ಕಡೆ ಸೇರಿದ್ರೆ ನನಗೆ ಸೇಫ್ಟಿ ಇಲ್ಲ ಅನ್ನೋ ಮನೋಭಾವ ನಿಮ್ಮಲ್ಲಿ ಬರಕೂಡ್ದು. ಯಾವ ಇವತ್ತು ಯಾರು ದೇಶದಲ್ಲಿ ಉನ್ನತ ಸ್ಥಾನವನ್ನು ಗಳಿಸಿದ್ದಾರೆ, ಇವತ್ತು ಅಂಬಾನಿ ಇರ್ಬೋದು, ಧೀರುಭಾಯಿ ಅಂಬಾನಿ ಇರ್ಬೋದು, ಇನ್ಫೋಸಿಸ್ನ ನಾರಾಯಣ ಮೂರ್ತಿ ಇರ್ಬೋದು, ವಿಪ್ರೋನ ಪ್ರೇಮ್ಜಿ ಇರ್ಬೋದು, ಅಥವಾ ನಿರ್ಮಾ ಕಂಪನಿಯ ಇವರು ಇರ್ಬೋದು, ಅವರೆಲ್ಲ ಇವತ್ತು ಪ್ರೈವೇಟ್ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಭಾಳ ಶ್ರದ್ಧೆಯಿಂದ ಕೆಲಸ ಮಾಡಿ ಆಮೇಲೆ ಅವರು ಸಾಧನೆ ಮಾಡಿದ್ರು. ಇವತ್ತು ಬಹುಶಃ ಅವರು ಇಡೀ ದೇಶದಲ್ಲಿ ಎಷ್ಟೋ ಜನಕ್ಕೆ ಉದ್ಯೋಗವನ್ನು ನೀಡ್ತಿದ್ದಾರೆ. ಅವರೆಲ್ಲ ಪ್ರೇರೇಪಣೆ ನಿಮಗೆ. ನಾನು ಎಲ್ಲೋ ಒಂದು ಕಡೆ ಪ್ರೈವೇಟ್ ಕಂಪ್ನಿಯಲ್ಲಿ ಸೇರಿದ ತಕ್ಷಣ ನನಗೆ ಉದ್ಯೋಗದ ಸೇಫ್ಟಿ ಇಲ್ಲ, ಸರ್ಕಾರದ ಕೆಲಸ ಸೇರಿದ ತಕ್ಷಣ ಸೇಫ್ಟಿ ಇದೆ ಅನ್ನುವ ಮನೋಭಾವ ನಿಮ್ಮಲ್ಲಿ ಬರಕೂಡ್ದು. ಅದರಲ್ಲೂ ಕೂಡ ಈಗ ನಮ್ಮ ಶಿಕ್ಷಣ ಮಂತ್ರಿಗಳಾದಂತಹ ITBT ಸಚಿವರು ಆದಂತಹ ಅಶ್ವಥ್ ನಾರಾಯಣ್ಜಿಯವರು ಒಂದು ಕನಸನ್ನು ಕಾಣ್ತಿರ್ತಾರೆ, ಯಾವಾಗಲೂ ನನ್ನ ಬಳಿ ಹೇಳ್ತಾ ಇರ್ತಾರೆ, ಉದ್ಯೋಗಗಳನ್ನು ಕ್ರಿಯೇಟ್ ಮಾಡಬೇಕು, ನಮ್ಮ ರಾಜ್ಯದ ಮಕ್ಕಳನ್ನು ನಾವು ಅತಿ ಹೆಚ್ಚು ಉದ್ಯೋಗ ಪಡೆಯೋದರಲ್ಲಿ ಏನು 1000 ವಿದ್ಯಾರ್ಥಿಗಳು ಒಂದು ವಿಶ್ವವಿದ್ಯಾಲಯದಲ್ಲಿದ್ದರೆ 1000 ವಿದ್ಯಾರ್ಥಿಗಳಿಗೂ ಉದ್ಯೋಗವನ್ನು ಕೊಡಿಸುವಂತಹ ಕೆಲಸ ನಮ್ಮಿಂದ ಆಗಬೇಕು. ಅವರನ್ನು ಉದ್ಯೋಗ ಕೊಡುವುದರ ಜೊತೆಗೆ ಅವರು ಯಾರು ಇಷ್ಟಪಟ್ಟರೆ, ಬಹುಶಃ ಅವರು ಆಂಟ್ರಪ್ರಿನರ್ಸ್ ಆಗೋಕ್ಕೆ ಇಷ್ಟಪಟ್ಟರೆ ಅದನ್ನು ಕೂಡ ಎನ್ಕರೇಜ್ ಮಾಡಬೇಕು ಅಂತೇಳಿ ನಮ್ಮ ಮಂಡಕಳ್ಳಿ ಭವನದಲ್ಲಿ ಪ್ಲಗ್ ಆ್ಯಂಡ್ ಪ್ಲೇ ಅಂತ ಈ ಸಲೆಯ ಬಜೆಟ್ನಲ್ಲಿ 10 ಕೋಟಿಯನ್ನು ಸ್ಯಾಂಕ್ಷನ್ ಮಾಡಿ ನಮ್ಮ ಆಂಟ್ರಪ್ರಿನರ್ಸ್ನ ಕ್ರಿಯೇಟ್ ಮಾಡೋಕ್ಕೆ ಹೊರಟಿದ್ದಾರೆ. ಇದೊಂದು ದೊಡ್ಡ ಸಾಹಸ ಅಂತ ನಾನು ಹೇಳ್ತೀನಿ. ಇಂಥ ಅನೇಕ ಹೊಸ ವಿನೂತನ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುವಲ್ಲಿ ನಮ್ಮ ಶಿಕ್ಷಣ ಮಂತ್ರಿಗಳು ಅವರದೇ ಆದ ಪರಿಶ್ರಮವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಎಲ್ಲ ಶಾಸಕರು ಅವರ ಜೊತೆ ಕೈ ಜೋಡಿಸಿದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ನಾಡಿನ ಯುವಜನತೆಗೆ ಕೌಶಲ್ಯಯುತ ಶಿಕ್ಷಣ, ಕೌಶಲ್ಯಪೂರ್ಣ ವ್ಯಕ್ತಿತ್ವ ನಿರ್ಮಾಣ, ವ್ಯಕ್ತಿಗಳನ್ನು ಕೌಶಲ್ಯವಾಗಿ ಉತ್ತಮ ಉದ್ಯೋಗ ಕಲ್ಪಿಸುವ ಜೊತೆಗೆ ಅವರ ಜೀವನ ಮಟ್ಟವನ್ನು ಸುಧಾರಿಸಬೇಕು ಅಂತೇಳಿ ಕೌಶಲ್ಯಾಭಿವೃದ್ಧಿ ಇಲಾಖೆಯ ಉದ್ದೇಶ ಇದಾಗಿರ್ತದೆ. ಈ ನಿಟ್ಟಿನಲ್ಲಿ ಯುವಜನತೆಗೆ ವಿವಿಧ ರೀತಿಯ ಕೌಶಲ್ಯ ತರಬೇತಿಯನ್ನು ಸಹ ನೀಡಲಾಗಿದೆ. ತರಬೇತಿಯನ್ನು ಪಡೆದ ಯುವ ಜನತೆ ಉದ್ಯೋಗ ಆಕಾಂಕ್ಷಿಗಳಾಗಿ ಉದ್ಯೋಗ ದೊರಕುವ ನಿಟ್ಟಿನಲ್ಲಿ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷ. ಈ ಇಲಾಖೆಗೆ ನಾನು ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಡೀ ದೇಶಕ್ಕೆ ಕೊಟ್ಟಂತಹ ಅಸ್ಕಿಲ್ ಡೆವಲಪ್ಮೆಂಟ್ ಅನ್ನುವಂಥ ವಿಚಾರ ಏನಿದೆ, ಆ ಕೌಶಲ್ಯವನ್ನು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ನಿರ್ಮಾಣ ಮಾಡುವಂಥ ಒಂದು ದೊಡ್ಡ ಯೋಜನೆಯನ್ನು ಕೊಟ್ಟು ಇರುವಂಥ ವ್ಯಕ್ತಿಗಳಲ್ಲಿ ಅಡಿಷನಲ್ ಕ್ವಾಲಿಫಿಕೇಷನ್ ಅಂತ ಏನು ಕರಿತೀವಿ ಅದನ್ನು ನಮಗೆ ಇನ್ಬಿಲ್ಟ್ ವ್ಯವಸ್ಥೆಗೆ ಜೋಡಿಸಿಕೊಡುವಂಥ ಒಂದು ಕಾರ್ಯಕ್ರಮ ಇದೆ. ಯಾರು ಸ್ಕಿಲ್ ಡೆವಲಪ್ಮೆಂಟಲ್ಲಿ ಟ್ರೈನಿಂಗ್ ತಗೊಂಡು ನಿಮ್ಮದೇ ಆದಂಥ ಉದ್ಯೋಗ ಮಾಡ್ತೀರಿ, ನಿಮಗೆ ಆ ಟೆಂಡರ್ ಇಲ್ಲದೇ 4G ಎಕ್ಸಂಪ್ಷನ್ ಕೊಟ್ಟು, ಸರ್ಕಾರನೇ ಮೆಟೀರಿಯಲ್ ಕೊಟ್ಟು ಪದಾರ್ಥಗಳನ್ನು ತಯಾರು ಮಾಡಿದ್ಮೇಲೆ ಅದನ್ನು ಜಿಲ್ಲಾಧಿಕಾರಿಗಳು ಪರ್ಚೇಸ್ ಮಾಡಲಿಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಕೂಡ ಸರ್ಕಾರ ಜೋಡಿಸ್ತಾ ಇದೆ. ಇನ್ನೇನು ನೋಟಿಫಿಕೇಶನ್ ಬರ್ತಾ ಇದೆ, ಬಜೆಟಲ್ಲಿ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ತಮಗೆಲ್ಲ ಗೊತ್ತಿದ್ದ ಹಾಗೆ
ಭಾಳ ಪ್ರಸ್ತುತವಾಗಿರುವಂಥದ್ದು. ನಾವೆಲ್ಲ ಪ್ರಯತ್ನಗಳನ್ನು ಜೀವನದಲ್ಲಿ ಮಾಡುವಂಥದ್ದು, ವಿದ್ಯಾಭ್ಯಾಸ ಪಡೆಯುವಂಥದ್ದು, ಕೌಶಲ್ಯತೆ ಪಡೆಯುವಂಥದ್ದು, ಇನ್ನೆಲ್ಲ ಪ್ರಯತ್ನಗಳನ್ನು ಮಾಡುವಂಥದ್ದು ಎಲ್ಲೋ ಒಂದು ಕಡೆ ನಮ್ಮ ಬದುಕನ್ನು ರೂಪಿಸ್ಕೋಬೇಕು, ಉದ್ಯೋಗವನ್ನು ಪಡಿಬೇಕು, ಅಥವಾ ಉದ್ಯಮಶೀಲತೆಯಲ್ಲಿರಬೇಕು, ಉದ್ಯೋಗ ಕೊಡುವಂಥವರಾಗಿರಬೇಕು, ಒಟ್ಟಾರೆ ಒಂದು ಕೆಲಸ ಕಾರ್ಯಗಳನ್ನು ಉದ್ಯೋಗದಲ್ಲಿ ತೊಡಗಿರಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ನಮ್ಮೆಲ್ಲ ವ್ಯವಸ್ಥೆಗಳು ರೂಪಿಸ್ಕೊಂಡಿರುವಂಥದ್ದಿದೆ. ಅದರ ಮೂಲಕ ಸಮಾಜದ ಸೇವೆಯನ್ನು ನಾವು ಸಲ್ಲಿಸುವಂಥದ್ದಾಗುತ್ತೆ. ದೇಶ ಸೇವೆಯನ್ನೆಂದರೆ ನಮ್ಮ ವೃತ್ತಿಗಳು, ನಮ್ಮ ಕೌಶಲ್ಯತೆ, ನಮ್ಮ ಜ್ಞಾನ ಆಧಾರಿತವಾಗಿ ಸಮಾಜದ ಮತ್ತು ಸಮಾಜದ ಮೂಲಕ ದೇಶ ಸೇವೆಯನ್ನು ಸಲ್ಲಿಸುವಂಥದ್ದಾಗುತ್ತೆ. ಹಾಗಾಗಿ ಈ ದಿಕ್ಕಿನಲ್ಲಿ ಹೆಚ್ಚೆಚ್ಚು ಸ್ಪಷ್ಟತೆಗಳನ್ನು ನಾವು ಪಡ್ಕೊಳ್ಳುವಂಥದ್ದಾಗಬೇಕು, ವ್ಯವಸ್ಥೆಗಳನ್ನು ಚುರುಕುಗೊಳಿಸುವಂಥದ್ದಾಗಬೇಕು, ವ್ಯವಸ್ಥೆಗಳು ಬಹಳಷ್ಟು ಪರಿಣಾಮಕಾರಿಯಾಗಿ ಕಟ್ಟುವಂಥದ್ದಾಗಬೇಕು, ನಾವು ಸಮಾಜ ಪೂರ್ವಕವಾದಂಥ ಕೆಲಸಗಳನ್ನು ಮಾಡುವಂಥದ್ದಾಗಬೇಕು. ನಮ್ಮ ಶಿಕ್ಷಣವನ್ನು ಸರಿ ಮಾಡಿಕೊಳ್ಳೋ ಮೂಲಕ, ನಮ್ಮ ಶಿಕ್ಷಣದ ಮೂಲಕನೇ ಇಡೀ ಸಮಾಜದ ಎಲ್ಲ ಸಮಸ್ಯೆಗಳನ್ನು, ಸಮಾನತೆ ಸಮಸ್ಯೆಗಳು, ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಯಾವುದೇ ಹೇಳಿ, ಪೈಪೋಟಿ, ಸ್ಪರ್ಧೆ, ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್, ಏನನ್ನೆಲ್ಲ ಇದೆಯೋ ಸರ್, ಆ ಎಲ್ಲ ವಿಚಾರಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಈ ಮಟ್ಟದಲ್ಲೇ ಸಾಧ್ಯವಿದೆ. ಹಾಗಾಗಿ ಇದನ್ನು ಸರಿಪಡಿಸ್ಕೊಂಡು ವಿಶ್ವದಲ್ಲಿ ಇನ್ನೊಬ್ಬರಿಗಿಂತನೂ ನಾವು ಕಮ್ಮಿ ಇರಬಾರ್ದು, ಎಲ್ಲರಿಗಿಂತ ಹೆಚ್ಚಿರಬೇಕು. ಯಾಕಂದರೆ ಭಾರತ ಅಂದರೆ ಜ್ಞಾನಕ್ಕೆ ಹೆಸರುವಾಸಿಯಾಗಿರೋದು, ಸಂಸ್ಕೃತಿಗೆ ಹೆಸರುವಾಸಿಯಾಗಿರುವಂಥದ್ದು. ಹಾಗಾಗಿ ನಾವು ಯಾವತ್ತೂ ಮುಂಚೂಣಿಯಲ್ಲಿರಬೇಕು. ಇಡೀ ವಿಶ್ವ ನಮ್ಮನ್ನು ಎದುರು ನೋಡುವಂಥ ರೀತಿಯಲ್ಲಿ, ಕೇವಲ ಭಾರತ ಅಲ್ಲ, ಇಡೀ ವಿಶ್ವ ಎದುರು ನೋಡೋ ರೀತಿಯಲ್ಲಿ ನಮ್ಮ ವ್ಯವಸ್ಥೆಗಳನ್ನು ಕಟ್ಟುವಂಥದ್ದಾಗಬೇಕು. ಈ ದಿಕ್ಕಲ್ಲಿ ಇವತ್ತೆಲ್ಲ ಈ ವಿಚಾರಗಳನ್ನು ನಾವು ಕೈಗೆತ್ಕೊಂಡಿದ್ದೀವಿ. ಇವತ್ತು ITIನಲ್ಲಿ 1.5 ಲಕ್ಷ ವಿದ್ಯಾರ್ಥಿಗಳು ಪ್ರತಿ ವರ್ಷ ಸೇರಲಿಕ್ಕೆ ಅವಕಾಶ ಇದೆ. 1.5 ಲಕ್ಷ ವಿದ್ಯಾರ್ಥಿಗಳು ಇಲ್ಲಿ ಸೇರುವಂಥ ವಿದ್ಯಾರ್ಥಿಗಳಿಗೆ ಏನೊಂದು ಗತಕಾಲದಲ್ಲಿ ITI ವ್ಯವಸ್ಥೆಗಳು ಸ್ಥಾಪನೆ ಆಗಿತ್ತು. ಇವತ್ತು ಆ ಸಂಸ್ಥೆಗಳನ್ನು ಸಂಪೂರ್ಣವಾಗಿ ಡೆವಲಪ್ಮೆಂಟ್ನ, ಮಾಡರ್ನೈಸೇಷನ್ನ, ಉನ್ನತೀಕರಣವನ್ನು ಮಾಡಿ ಇವತ್ತು ಭಾಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಡಸ್ಟ್ರಿ 4.0 ಲೆವೆಲ್ಸಿಗೆ ಅಲೈನನ್ನು ಮಾಡಿ ಭಾಳ ಉತ್ತಮವಾದಂಥ ಶಿಕ್ಷಣವನ್ನು ಕೊಡುವಂಥದ್ದನ್ನ ನಮ್ಮ ITI ಸಂಸ್ಥೆಗಳಲ್ಲಿ 150 ಸಂಸ್ಥೆಗಳನ್ನು ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಮಾಡಿದ್ದೀವಿ. ಇನ್ನು ಉಳಿಕೆ 120 ಸಂಸ್ಥೆ ಇದೆ, ಅದನ್ನು ಸಹ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ. ಒಟ್ಟು ಪ್ರತಿ ವರ್ಷ 1.5 ಲಕ್ಷ ವಿದ್ಯಾರ್ಥಿಗಳು ಇಲ್ಲಿ ಸೇರಲಿಕ್ಕೆ ಅವಕಾಶ ಇದೆ. ಇವತ್ತು ಪಾಲಿಟೆಕ್ನಿಕ್, ಈ ಪಾಲಿಟೆಕ್ನಿಕ್ನಲ್ಲಿ ಪ್ರತಿ ವರ್ಷ 70,000 ವಿದ್ಯಾರ್ಥಿಗಳು ಸೇರೋಕ್ಕೆ ಅವಕಾಶ ಇದೆ. ಈ ಪಾಲಿಟೆಕ್ನಿಕ್ ಆಲ್ಮೋಸ್ಟ್ ಅಪ್ರಸ್ತುತ ಆಗಿಬಿಟ್ಟಿತ್ತು. ಇಲ್ಲಿ ಸೇರಲಿಕ್ಕೆ 25% ವಿದ್ಯಾರ್ಥಿಗಳು ಸಹ ಪಾಲಿಟೆಕ್ನಿಕ್ನಲ್ಲಿ ಸೇರಲಿಕ್ಕೆ ತಯಾರಿರಲಿಲ್ಲ. ಯಾಕೆಂದರೆ ಇಲ್ಲೆಲ್ಲ ಒಂದು ಕಡೆ ಭವಿಷ್ಯ ಕಾಣ್ತಿಲ್ಲ ಅನ್ನುವಂಥದ್ದು. ಆದರೆ ಬೇಡಿಕೆ ಅಪಾರವಾಗಿದೆ, ಆದರೆ ವಿದ್ಯಾರ್ಥಿಗಳು ಸೇರ್ತಿರಲಿಲ್ಲ. 70,000 ವಿದ್ಯಾರ್ಥಿಗಳು ಸೇರೋ ಜಾಗದಲ್ಲಿ 25,000 ಜನನು ವಿದ್ಯಾರ್ಥಿಗಳು ಪಾಲಿಟೆಕ್ನಿಕ್ನ ಸೇರ್ತಿರಲಿಲ್ಲ. ಕೋಟ್ಯಾಂತರ ಬಂಡವಾಳ ಹೂಡಿ ಖರ್ಚು ಮಾಡಿ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡಿರುವಂಥ ಈ ಕೋರ್ಸ್ಗಳಲ್ಲಿ ಸೇರಿದನೇ ವ್ಯರ್ಥವಾಗ್ತಿತ್ತು. ಅವಕಾಶಗಳಿದೆ, ಸೇರೋರಿರಲಿಲ್ಲ. ITIನಲ್ಲಿ ಅವಕಾಶ ಇದೆ, ಸೇರೋರಿರಲಿಲ್ಲ. ಇಂಜಿನಿಯರಿಂಗ್ನಲ್ಲಿ 1.5 ಲಕ್ಷ ಅಡ್ಮಿಷನ್ ಇದೆ, 50,000 ಸೀಟ್ ಖಾಲಿ ಉಳ್ಕೊಳ್ಳುತ್ತೆ. ಡಿಗ್ರಿನಲ್ಲಿ ಭಾಳಷ್ಟಿನ ಅವಕಾಶ ಇದೆ, ಅಲ್ಲೂ ಗುಣಮಟ್ಟವನ್ನು ಹೆಚ್ಚಿಸುವಂಥದ್ದು ಮಾಡ್ತೀವಿ. ಒಟ್ಟು ಇವತ್ತು ಪಾಲಿಟೆಕ್ನಿಕ್ನಲ್ಲಿ ನಿಮ್ಗೆ ಹೇಳಬೇಕಂದ್ರೆ ಇವತ್ತು ಯಾವ ರೀತಿ ಗುಣಮಟ್ಟವನ್ನು ಕೊಟ್ಟಿದ್ದೀವಿ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದ ವರ್ಲ್ಡ್ ಕ್ಲಾಸ್ ಸ್ಟ್ಯಾಂಡರ್ಡ್ಸ್ನಲ್ಲಿ ಇವತ್ತು ಕರಿಕ್ಯುಲಮ್ನ ಸಂಪೂರ್ಣವಾಗಿ ರಿವೈಸ್ ಮಾಡಿ ಯಾರೇ ಪಾಲಿಟೆಕ್ನಿಕ್ ಸೇರಲಿ ಇವತ್ತು ಉತ್ತಮ ಭವಿಷ್ಯ ಕಟ್ಟಿಟ್ಟದ್ದು. ಖಂಡಿತ ಅವ್ರಿಗೆ ಒಳ್ಳೆಯ ಭವಿಷ್ಯ ಸಿಗಲಿಕ್ಕೆ 100 to 100 ಒಳ್ಳೆಯ ಭವಿಷ್ಯ ಸಿಗುತ್ತೆ. ITI ಸೇರೋರಿಗಾಗಲಿ, ಇವತ್ತು ಇಂಜಿನಿಯರಿಂಗ್ ಸೇರೋರಾಗಲಿ, ಇವತ್ತು ಯಾರ್ಯಾರು ಇಂಜಿನಿಯರಿಂಗ್ ಸೇರ್ತಿದ್ದಾರೋ, ಇವತ್ತು ಡಿಜಿಟಲೈಸೇಷನ್ ಹಿನ್ನೆಲೆಯಲ್ಲಿ 100 to 100 ಉದ್ಯೋಗ ಸಿಗುತ್ತೆ. ಆದರೆ ಸ್ಟೂಡೆಂಟ್ ಪರ್ಫಾರ್ಮೆನ್ಸ್, ನಮ್ಮ ಕ್ವಾಲಿಟಿ ಆಫ್ ಲರ್ನಿಂಗ್ನಲ್ಲೇ ದೊಡ್ಡ ಸವಾಲಿದೆ. ಬಿಲೋ ಅವರೇಜ್ ಸ್ಟೂಡೆಂಟ್ಸ್ ಇರುವಂಥವ್ರು ಇದ್ದಾರೆ, ಪ್ರೋಗ್ರಾಮಿಂಗ್ ಬರಲ್ಲ, ಕೋಡಿಂಗ್ ಬರಲ್ಲ. ಇಂಥ ಒಂದು ಗುಣಮಟ್ಟದ ವ್ಯವಸ್ಥೆಯಲ್ಲಿ ಇದ್ದಾಗ ಭಾಳಷ್ಟು ಅವಶ್ಯಕತೆ ಇದೆ, ಅವಶ್ಯಕತೆಗಳನ್ನ ಪೂರೈಸುವಂಥ ಪ್ರತಿಭೆ ಇಲ್ಲ. ಜನಸಂಖ್ಯೆ ಇದೆ, ಜನಸಂಖ್ಯೆ ಅಪಾರವಾಗಿದೆ, ಆದರೆ ಗುಣಮಟ್ಟ ಇಲ್ಲ. ಈ ಗುಣಮಟ್ಟ ಇಲ್ಲದಾಗ ನಾವು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾದ್ರೆ ಸಾಧ್ಯವಿರೋಲ್ಲ. ಹಾಗಾಗಿ ಸುಲಭವಾಗಿ ಯಾವುದು ಸಿಗಲ್ಲ. ಅವಕಾಶಗಳು, ಲಕ್ಷಾಂತರ ಅವಕಾಶಗಳಿದೆ. ಈ ಅವಕಾಶಗಳನ್ನು ಉತ್ತಮವಾಗಿ ಬಳಕೆ ಆಗಬೇಕಾಗುತ್ತೆ. ಈ ಬಳಕೆಯನ್ನು ಮಾಡಲಿಕ್ಕೆ ನಾವು ಸಹ ಸ್ವತಃ ಸಾಕಷ್ಟು ಶ್ರಮಗಳನ್ನು ವಹಿಸಬೇಕು. ದೇ ಇಸ್ ನೋ ಶಾರ್ಟ್ಕಟ್. ಶಾರ್ಟ್ಕಟ್ ಇಲ್ಲದೆ ನಾವು ಮಾಡುವಂಥ ವಿದ್ಯಾಭ್ಯಾಸ ಆಗಲಿ, ಕೌಶಲ್ಯತೆ ಆಗಲಿ, ಎಲ್ಲವನ್ನು ಉತ್ತಮವಾಗಿ ಮಾಡಬೇಕು. ಸಾಕಷ್ಟು ಆಸಕ್ತಿ, ಕಾಳಜಿ ಎಲ್ಲವನ್ನು ಇಟ್ಟು ಪ್ರಯತ್ನಗಳನ್ನು ಮಾಡಿದಾಗ ಮಾತ್ರ ನಮಗೆ ಉತ್ತಮ ಭವಿಷ್ಯ ಇರುತ್ತೆ ಅಂತ ಹೇಳಿ, ಯಾವುದೇ ಕಾರಣದಲ್ಲೂ ಯಾರೂ ಅವಕಾಶ ವಂಚಿತರಾಗಿರಲ್ಲ. ನಮ್ಮ ಪ್ರಯತ್ನದ ಕೊರತೆ ಇರುತ್ತೆ, ಈ ಪ್ರಯತ್ನದ ಕೊರತೆಯನ್ನು ಸರಿಪಡಿಸ್ಕೊಳ್ಳೋಣ.
ನಮ್ಮ ಜೀವನವನ್ನು ಉತ್ತಮವಾಗಿ ರೂಪಿಸ್ಕೊಳ್ಳೋಣ, ನಮ್ಮ ಕುಟುಂಬಕ್ಕೆ ಆಧಾರವಾಗೋಣ, ನಮ್ಮ ಜೀವನಕ್ಕೆ ಆಧಾರವಾಗೋಣ, ನಮ್ಮ ಕಾಲ ಮೇಲೆ ನಿಲ್ಲೋಣ, ಇಡೀ ವಿಶ್ವಕ್ಕೆ ಮಾದರಿ ಆಗೋ ರೀತಿಯಲ್ಲಿ ಒಂದು ಮಾದರಿ ಪ್ರಜೆಗಳು, ಒಂದು ಮಾದರಿ ನಾಡು ಅಂದರೆ ಅದು ಕರ್ನಾಟಕ ಅನ್ನೋವಂಥ ರೀತಿಯಲ್ಲಿ ನಾವೆಲ್ಲರೂ ಸೇರಿ ಪ್ರಯತ್ನವನ್ನು ಮಾಡಿ ಕೈ ಜೋಡಿಸಿ ಕೆಲಸವನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ತಮಗೆ ತಿಳಿಸ್ತೇವೆ. ಹಾಗೆ ರವಿಕುಮಾರ್ ಆರ್ ಧನ್ಯವಾದಗಳನ್ನ ನಿಲ್ತಾ